साक्षी रूप वक्तार कवि अक्षर भावा व्यक्ति बड़े हब्ब वातावरण अनन्य कार्यक्रम दिव्य सानिध्य वह अनिवार्य कारण तेरे पूज्य अभिनव चन्नबसव महास्वामी नमस्क कवन संकलन बिगड़े आगम सन्मान्य न्यायमूर्ति श्रीमान कृष्ण दीक्षित साहेब वंदिसुत इल्ली उपस्थितरिरुव एल्ला न्यायाधीशरिगू कूड वंदिसुत इल्ली सानिध्य वहिसिद उळिद एल्ला स्वामीजी नमस्करिसुत इंदिन कार्यक्रमद अध्यक्षते वहिसिद हिरियरद भारतद निकटपूर्व सालिसिटर जनरल आगिदंतह ಮತ್ತು ಮಾರ್ಗದರ್ಶಕರಾದಂತಹ ಮುದೋಳದವರೇ ಆದಂತಹ ಶ್ರೀಯುತ ನಾವಲಗಿಮಠ ಸರ್ ಅವರಿಗೆ ನಮಸ್ಕರಿಸುತ್ತಾ ಇಂದಿನ ಸಮಾರಂಭದ ಕೇಂದ್ರ ವ್ಯಕ್ತಿಗಳು ನನ್ನ ಅತ್ಯಂತ ಆತ್ಮೀಯ ಸ್ನೇಹಿತರು ಆದಂತಹ ಮತ್ತೆ ನಾನು ಮಾತಾಡಬೇಕಾದಿದ್ದರಲ್ಲಿ 20% ಅವರೇ ಮಾತಾಡಿದಂತಹ ವಸ್ತ್ರದ ವಕೀಲರು ಮಾತಾಡಲಿಕ್ಕೆ ನಿಂತು ಅಂತಂದ್ರೆ ಕೇಳೋರು ಬಹಳ ಜನ ಇರ್ತಾರೆ ಇಲ್ಲಿ ನೆರೆದಂತಹ ಜನರನ್ನು ನೋಡಿದರೆ ಅವರ ಸ್ನೇಹ ಅವರ ಸಂಬಂಧಗಳು ಅವರು ಜನರೊಡನೆ ಬೆರೆತಂತಹ ಮಾದರಿ ನಮ್ಮ ಕಣ್ಣೆದುರಿಗೆ ಕಾಣಿಸ್ತದೆ ಅಷ್ಟೊಂದು ಪ್ರೀತಿಯಿಂದ ಇಡೀ ಹಾಲ್ ತುಂಬಿದಂತಹ ಈ ಕಾರ್ಯಕ್ರಮದಲ್ಲಿ ಕೇಂದ್ರ ವ್ಯಕ್ತಿಯಾದಂತಹ ವಸ್ತ್ರದವರೇ ಅಶ್ವಿನಿ ಪ್ರಕಾಶನದ ಸುಹಾಸ ವಸ್ತ್ರದವರೇ ಮತ್ತು ಅಶ್ವಿನಿ ಪ್ರಕಾಶನ ಅನ್ನುವಂತಹ ಪ್ರಕಾಶನ ಸಂಸ್ಥೆಯ ನಿಜವಾದ ಮಾಲೀಕರಾದಂತಹ ಶ್ರೀಮತಿ ಅಶ್ವಿನಿ ಅವರೇ ವಸ್ತ್ರದವರ ಎಲ್ಲ ಕುಟುಂಬ ಬಂಧುಗಳೇ ಇಲ್ಲಿ ನೆರೆದಂತಹ ಎಲ್ಲ ಸಾಹಿತಿಗಳೇ ಸಾಹಿತ್ಯ ಆಸಕ್ತರೇ ಸಾಹಿತ್ಯ ಪ್ರೇಮಿಗಳೇ ಮತ್ತು ಅತ್ಯಂತ ಮುಖ್ಯವಾಗಿ ಸಾಹಿತ್ಯ ಪೋಷಕರೇ ಸಾಹಿತ್ಯ ಪೋಷಕರು ಯಾರು ಅಂತಂದ್ರೆ ಅಲ್ಲಿ ಕೌಂಟರ್ದೊಳಗೆ ದುಡ್ಡು ತಗೊಂಡು ಕೊಟ್ಟೆ ಅಂತ ಅಂತಾರಲ್ಲ ಅವರು ಸಾಹಿತ್ಯ ಪೋಷಕರು ಅವರು ನಮಗೆ ಮುಖ್ಯವಾಗ್ತಾರೆ ಅಂತ ಸಾಹಿತ್ಯ ಪೋಷಕರೇ ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳೇ ಮತ್ತು ಸದಸ್ಯರೇ ಮುದೋಳದ ಮಹಾಜನರೇ ಮತ್ತು ನನ್ನ ಮಾಧ್ಯಮದ ಮಿತ್ರರೇ ಗೆಳೆಯರಾದ ಪ್ರಕಾಶ್ ವಸ್ತ್ರದರವರ ಈ ಚೊಚ್ಚಲ ಕೃತಿ ಮುಖ ಗವಸಿನ ಬಗ್ಗೆ ಮಾತಾಡಲಿಕ್ಕೆ ನಾನಿವತ್ತು ಬಂದು ನಿಂತಿದ್ದೇನೆ ಒಂದು ರೀತಿ ನನಗೆ ವೈದ್ಯಾಧಿಕಾರಿಯಾಗಿ 16 ವರ್ಷ ಸರ್ವಿಸ್ ಮಾಡಿದೆ ಅನೇಕ ಬಾರಿ ಕೋರ್ಟ್ಗಳಿಗೆ ತೆರಳಿದ್ದೇನೆ ಅಲ್ಲಿ ಸಾಕ್ಷಿ ಹೇಳಿದಂತ ಪರಿಸ್ಥಿತಿ ನನಗೆ ಇವತ್ತು ಮತ್ತೆ ನನಗೆ ಸಾಕ್ಷಿ ವಸ್ತ್ರದ ವಕೀಲರ ಪುಸ್ತಕದ ಬಗ್ಗೆ ಸಾಕ್ಷಿ ಹೇಳಲಿಕ್ಕೆ ನಿಂತಂಗೆ ನನಗೆ ಅನಿಸ್ತಾ ಇದೆ ಮಜಾ ಅಂತಂದ್ರೆ ಅವಾಗ ಸಾಕ್ಷಿ ಹೇಳುವಾಗ ಒಬ್ಬರು ನ್ಯಾಯಾಧೀಶರು ಬಹಳ ಅಂದ್ರೆ ಇಬ್ಬರು ವಕೀಲರು ಒಂದಿಷ್ಟು ಜನ ಏನೋ ಕೋರ್ಟ್ ಒಳಗೆ ಇರ್ತಿದ್ರು ಇವತ್ತು ನ್ಯಾಯಮೂರ್ತಿಗಳ ಜೊತೆಗೆ ಹಲವಾರು ನ್ಯಾಯಾಧೀಶರು ಅನೇಕ ವಕೀಲರು ಕುಳಿತು ಕೇಳುವಂತಹ ಅನೇಕ ಸಾಹಿತ್ಯ ಆಸಕ್ತರು ಇದ್ದಾಗ ಸ್ವಲ್ಪ ಸಾಕ್ಷಿ ಹೇಳಲಿಕ್ಕೆ ಇವತ್ತು ತಡವರಿಸ್ತಿದ್ದೇನೇನೋ ಅಂತ ಅನಿಸ್ತಾ ಇದೆ ನಾನು ನಾಸ್ತಿಕನಾದಿದ್ದರಿಂದ ಸತ್ಯನಿಷ್ಠೆಯ ಮೇಲೆ ಪ್ರಮಾಣ ಮಾಡಿ ನಾನು ಮುಂದೆ ಏನು ವಸ್ತ್ರದ ವಕೀಲರ ಬಗ್ಗೆ ಮಾತಾಡ್ತಾ ಇದ್ದೇನೆ ಅದನ್ನು ಕರೆಕ್ಟಾಗಿ ಹೇಳಲಿದ್ದೇನೆ ಅಂತ ತನ್ನ ಹೇಳಿದೆ ಅತ್ಯಂತ ಸುಂದರವಾದಂತಹ ಒಂದು ಕಲಾಕೃತಿಯನ್ನು ವಸ್ತ್ರದ ವಕೀಲರು ನಮ್ಮ ಎದುರಿಗೆ ಇಟ್ಟಿದ್ದಾರೆ ಇವತ್ತು ಪುಸ್ತಕಾವಲೋಕನ ಅಂತಂದ್ರೆ ಇಡೀ ಪುಸ್ತಕವನ್ನ ತಮ್ಮ ಎದುರಿಗೆ ಓದಿ ಹೇಳುವುದಲ್ಲ ಪುಸ್ತಕಾವಲೋಕನ ಅಂತಂದ್ರೆ ಸಿನಿಮಾದ ಟ್ರೇಲರ್ ತೋರಿಸಿದ ಹಾಗೆ ಇವತ್ತಿನ ದಿನಮಾನಗಳ ಮಾತಿನಲ್ಲಿ ಹೇಳಬೇಕು ಅಂತಂದ್ರೆ ಸಿನಿಮಾದ ಟೀಸರ್ ತೋರಿಸಿದ ಹಾಗೆ ಟೀಸರ್ ಅನ್ನ ತಮ್ಮ ಎದುರಿಗೆ ನಾನು ಇವತ್ತು ಇಡ್ಲಿ ಇದ್ದೇನೆ ಅಂದ್ರೆ ಪುಸ್ತಕದ ಬಗ್ಗೆ ಹೇಳಿದಂಗೂ ಆಗಿರಬೇಕು ಪುಸ್ತಕದ ಬಗ್ಗೆ ಆಸಕ್ತಿನೂ ಮೂಡಿರಬೇಕು ಮತ್ತೆ ಪುಸ್ತಕದ ಬಗ್ಗೆ ಹೇಳಲಾರದಂಗನೂ ಆಗಿರಬೇಕು ಅದು ಪುಸ್ತಕಾವಲೋಕನದ ಬಗೆಗೆ ನಾನು ಮಾತಾಡುವಂಥ ಒಂದೆರಡು ಮಾತುಗಳು ನನಗೆ ಕೊಟ್ಟಂತಹ ವೇಳೆ ಅರ್ಧ ಗಂಟೆಯೊಳಗೆ ಅಲಾರ್ಮ್ ಇಟ್ಕೊಂಡ್ಬಿಡ್ತೀನಿ ಅರ್ಧ ಗಂಟೆಯೊಳಗೆ ನನ್ನ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ವೇಳೆಗೆ ಕಾಲಕ್ಕೆ ನಾವು ಕಿಮ್ಮತ್ತು ಕೊಡಲಿಲ್ಲ ಅಂತಂದರೆ ಕಾಲ ನಮ್ಮನ್ನು ಕಾಲಕಸ ಮಾಡ್ತದೆ ಹೀಗಾಗಿ ನಾವು ಕಾಲಕ್ಕೆ ವೇಳೆಗೆ ಬೆಲೆ ಕೊಡಲೇಬೇಕಾಗ್ತದೆ
ಯಾವುದೇ ಒಂದು ಪುಸ್ತಕಕ್ಕೆ ನಾವು ಪ್ರಕಟ ಮಾಡಿದ ಪುಸ್ತಕಕ್ಕೆ ಎರಡು ಸಂಗತಿಗಳು ಮುಖ್ಯವಾಗುತ್ತವೆ ಏನು ಆ ಸಂಗತಿಗಳು ಅಂತಂದ್ರೆ ಪುಸ್ತಕದ ದೇಹ ಹೇಗಿದೆ ಪುಸ್ತಕದ ಆತ್ಮ ಹೇಗಿದೆ ಪುಸ್ತಕದ ದೇಹ ಅಂತಂದ್ರೆ ಪುಸ್ತಕದ ನೋಟ ನೋಡಲಿಕ್ಕೆ ಪುಸ್ತಕ ಹೇಗಿದೆ ಕವರ್ ಪೇಜ್ ಹೇಗೆ ಕಲರ್ ವಿನ್ಯಾಸಗಳು ಹೇಗಿವೆ ಅಕ್ಷರ ಜೋಡಣೆ ಹೇಗಿದೆ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಎಷ್ಟದವ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಸರ್ಕಾರದ ವಿರುದ್ಧ ಮಾತಾಡ್ತೀನಿ ಅಂತಲ್ಲ ನಿನ್ನೆಲ್ಲದ ಮೊನ್ನೆ ರಾತ್ರಿ ಸರ್ಕಾರದಿಂದ ಒಂದು ಒಂದು ಪ್ರಕಟಣೆ ಬಂತು ಸರ್ಕಾರದಿಂದ ರಾತ್ರಿ 12 ಗಂಟೆಗೆ ಬಹುಶಃ ಯಾರು 12 ಗಂಟೆಗೆ ಅಂದ್ರೆ ಗೊತ್ತಿಲ್ಲ ಯಾರು ಟೈಪ್ ಮಾಡಿದ್ರೋ ಮಾಡಿದ್ರು ಎಷ್ಟೊಂದು ಕಾಗುಣಿತ ದೋಷಗಳು ಅಂತಂದ್ರೆ ಕರ್ನಾಟಕದಲ್ಲಿ ಕನ್ನಡದ ಕಾಗುಣಿತ ದೋಷಗಳನ್ನು ನೋಡಿ ನಮಗೆ ಸಂಕಟ ಆಯಿತು ಕಾಗುಣಿತ ದೋಷಗಳು ಪುಸ್ತಕದಲ್ಲಿ ಇವೆ ಅನ್ನೋದು ಕೂಡ ಮುಖ್ಯವಾಗುತ್ತದೆ ಯಾಕಂತಂದ್ರೆ ಕನ್ನಡ ಉಳಿಬೇಕು ಅಂತಂದ್ರೆ ಕಾಗುಣಿತ ದೋಷವಿಲ್ಲದ ಕನ್ನಡವನ್ನು ನಾವು ಕಲಿಬೇಕು ಕನ್ನಡವನ್ನು ನಾವು ಮಾತಾಡಬೇಕು ಹೀಗೆ ಕಾಗುಣಿತ ದೋಷ ಏನಾದರೂ ಇವೆಯೇ ಅನ್ನೋದು ಕೂಡ ಪುಸ್ತಕದ ದೇಹಕ್ಕೆ ಮುಖ್ಯವಾಗ್ತದೆ ಅದು ಆತ್ಮ ಅಲ್ಲ ದೇಹ ಇನ್ನು ಬೈಂಡಿಂಗ್ ಹೇಗಿದೆ ಓವರ್ ಆಲ್ ಅಪೀಲ್ ಹೇಗಿದೆ ಇವೆಲ್ಲವನ್ನು ನೋಡಿದಾಗ ವಸ್ತ್ರದವರ ಈ ಪುಸ್ತಕವನ್ನು ತಾವು ಈಗಾಗಲೇ ಒಂದಿಷ್ಟು ಜನ ನೋಡಿರಬಹುದು ನೂರಕ್ಕೆ 100 ಮಾರ್ಕ್ಸನ್ನು ಕೊಡಬಹುದು ಅಂತ ಒಂದು ಅದ್ಭುತವಾದಂತಹ ಒಂದು ಪುಸ್ತಕವನ್ನು ನಮ್ಮ ಎದುರಿಗೆ ಇಟ್ಟಿದ್ದಾರೆ ನಾವು ಕವನ ಸಂಕಲನಗಳನ್ನು ಬರೆದಿದ್ದೇವೆ ಪ್ರಿಂಟ್ ಮಾಡಿಸಿದ್ದೇವೆ ವಕೀಲರು ಹೇಳಿದ ಹಾಗೆ ನಮ್ಮ ಕವನ ಸಂಕಲನದ ಮೊದಲೇ ಮತ್ತು ಕೊನೆಯ ಪುಟ ಮಾತ್ರ ಕಲರ್ ಇರ್ತಿತ್ತು ವಕೀಲರ ಇಡೀ ಬದುಕೇ ಕಲರ್ಫುಲ್ ಆಗಿದ್ದರಿಂದ ಇಡೀ ಪುಸ್ತಕವನ್ನೇ ಅವರು ಕಲರ್ಫುಲ್ ಮಾಡಿದ್ದಾರೆ ಎಲ್ಲ ಪೇಜ್ಗಳಲ್ಲಿಯೂ ಕೂಡ ಕಲರ್ ಇದೆ ಎಲ್ಲ ಪೇಜ್ಗಳಲ್ಲಿಯೂ ಕೂಡ ಚಿತ್ರಗಳಿವೆ ಚಿತ್ರ ಅಂದರೆ ಸಣ್ಣ ಮಕ್ಕಳಿಗೆ ಪಾಠ ಹೇಳಿದ ಹಾಗೆ ಚಿತ್ರಗಳ ಜೊತೆಗೆ ಕವನವನ್ನು ಬರೆದು ನಮ್ಮ ಎದುರಿಗೆ ಇಟ್ಟಿದ್ದಾರೆ ಅತ್ಯಂತ ಸುಂದರವಾದಂತಹ ಪುಸ್ತಕ ಇನ್ನೊಂದು ವಿಶೇಷ ಅಂತಂದ್ರೆ ಇಡೀ ಪುಸ್ತಕದಲ್ಲಿ ಒಂದು ಬಿಳಿ ಹಾಳೆ ಇಲ್ಲ ನಮ್ಮ ಎಲ್ಲ ಪುಸ್ತಕಗಳಲ್ಲಿ ಪುಸ್ತಕ ಆದ ನಂತರ ಒಂದು ಬಿಳಿ ಹಾಳೆ ಇಟ್ಟಿದ್ದೇವೆ ಪುಸ್ತಕದ ಬಗ್ಗೆ ಬರೀಬೇಕಾದ್ರೆ ಬಿಳಿ ಹಾಳೆಯ ಬೆನ್ ಪೇಜ್ನಲ್ಲಿ ಬರೀತೇವೆ ಮುಂದೆ ಇನ್ನೊಂದು ಎಕ್ಸ್ಟ್ರಾ ಬಿಳಿ ಹಾಳೆ ಇಡ್ತೇವೆ ಇದು ಪುಸ್ತಕ ಪ್ರಿಂಟ್ ಮಾಡುವ ಪದ್ಧತಿ ಇಡೀ ಪುಸ್ತಕದಲ್ಲಿ ಒಂದು ಕೂಡ ಬಿಳಿ ಹಾಳೆ ಇಲ್ಲ ಎಲ್ಲ ಪೇಜ್ಗಳನ್ನು ಬಳಸಿದ್ದಾರೆ ಇದು ವಕೀಲರ ಕಂಜೂಸ್ತನ ಅಲ್ಲ ಅದು ನಾವು ಪೇಪರ್ಗಳನ್ನು ವೇಸ್ಟ್ ಮಾಡಬಾರದು ಎಕ್ಸ್ಟ್ರಾ ಪೇಪರ್ಗಳನ್ನು ಹಾಕಿ ವೇಸ್ಟ್ ಮಾಡಬಾರದು ಅನ್ನುವ ನಿಸರ್ಗ ಪ್ರಿಯತೆ ಅಂತ ನಾನು ಅಂದ್ಕೊಳ್ತೇನೆ ಒಂದು ಪೇಜನ್ನು ಬಿಳಿ ಪೇಜ್ ಇಲ್ಲ ಇನ್ನು ಪುಸ್ತಕದ ಬೆಲೆ ಅಶ್ವಿನಿ ಪ್ರಕಾಶನದವರು ಪುಸ್ತಕದ ಬೆಲೆಯನ್ನು 150 ರೂಪಾಯಿ ಇಟ್ಟಿದ್ದಾರೆ ಇಡೀ ಬಹುಶಃ ಈ ಪುಸ್ತಕಕ್ಕೆ ಪ್ರಿಂಟ್ ಮಾಡಲಿಕ್ಕೆ ಎಷ್ಟು ಖರ್ಚಾಯಿತೋ ಅಷ್ಟು ದುಡ್ಡು ಬರುವುದಿಲ್ಲ 150 ರೂಪಾಯಿ ಇಟ್ಟರೆ ದುಡ್ಡು ಬರುವುದಿಲ್ಲ ಪ್ರತಿಯೊಂದು ಪೇಜ್ ಕಲರ್ಡ್ ಪೇಜ್ ಇದ್ದಿದ್ದರಿಂದಾಗಿ ಕಾಸ್ಟ್ಲಿ ಪುಸ್ತಕ ಅಶ್ವಿನಿ ಪ್ರಕಾಶದ ಸುಹಾಸ್ ವಸ್ತ್ರದವರು ಪ್ರಕಾಶಕರು ಅಂದರೆ ಮನೆ ಮಂದಿಯೆಲ್ಲ ಕೂಡಿ ಮಾಡಿದಂತಹ ಪುಸ್ತಕ ಇದು ಮನೆ ಮಂದಿಯೆಲ್ಲ ಸಂಭ್ರಮ ಪಟ್ಟು ಮಾಡುವಂತಹ ಆಚರಣೆ ಇರುತ್ತೆ ಎಷ್ಟು ಜನ ಸಾಹಿತ್ಯಾಸಕ್ತರು ಈ ಪುಸ್ತಕ ಓದ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಆದರೆ ಇಡೀ ಒಂದು ಹಾಲ ಸಂಭ್ರಮದಲ್ಲಿ ಪಾಲ್ಗೊಂಡಿದೆ ಅನ್ನುವುದು ಮುಖ್ಯವಾಗ್ತದೆ ಇನ್ನು ಎರಡನೇದು ಪುಸ್ತಕದ ಹೂರ್ಣ ಒಂದು ದೇಹ ಆಯ್ತು ಎರಡನೇದು ಆತ್ಮ ಪುಸ್ತಕದ ಆತ್ಮ ಹೇಗಿದೆ ಅನ್ನುವುದನ್ನು ನಾವು ನೋಡಿದರೆ ಈ ಆತ್ಮದಲ್ಲಿ ಅನೇಕ ಸಾಮಾಜಿಕ ಚಿಂತನೆಗಳಿವೆ ಶೋಷಿತರ ವರ್ಗದ ಬಗ್ಗೆ ಮಾತಾಡಿದಂಥವು ಇದೆ ತಮ್ಮ ಇಡೀ ಬದುಕಿನ ಅನುಭವಗಳನ್ನು ಧಾರೆ ಎರೆದು ಇಲ್ಲಿ ತಂದಿದ್ದಾರೆ ಪ್ರಕಾಶ್ ಅವರು ಒಂದು ಸಲ ಮಾತಾಡಬೇಕಾದ್ರೆ ನನ್ನ ಜೊತೆಗೆ ಮಾತಾಡಬೇಕಾದ್ರೆ ಅಂದರು ಸರ್ ಇದೇನು ಗಜಗರ್ಭ ಆಯಿತು ನನ್ನ ಪುಸ್ತಕ ಯಾವಾಗ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದೇವೋ ಇನ್ನೂ ಮುಗಿಯೋದು ಅಂತಂದರು ಒಂದು ಸಂತೋಷದ ಸಂಗತಿ ಅಂತಂದರೆ ಗಜಗರ್ಭದಿಂದ ಆನೆಯ ಮರಿ ಜನಿಸಿದೆಯೇ ವಿನಃ ಆಡಿನ ಮರಿ ಜನಿಸಿಲ್ಲ ಅತ್ಯಂತ ಸುಂದರವಾದಂತಹ ಅನೇಕ ಕವಿತೆಗಳಿವೆ 100 ಕವಿತೆಗಳು ಒಳ್ಳೆಯವು ಇವೆ ಅಂತ ನಾನು ಅನ್ನುವುದಿಲ್ಲ ಬೇಂದ್ರೆಯವರು ಕುವೆಂಪು ಅವರು ಬರೆದಂತಹ ಕವಿತೆಗಳಲ್ಲಿಯೂ ಕೂಡ 100 ಒಳ್ಳೆಯ ಕವಿತೆಗಳೇ ಇವೆ ಅನ್ನೋದು ಸಾಧ್ಯವೇ ಇಲ್ಲ ಹೀಗಾಗಿ ಎಲ್ಲ ಕವಿತೆಗಳು ಚೆನ್ನಾಗಿವೆ ಅಂತಿಲ್ಲ ಬಹುತೇಕ ಕವಿತೆಗಳು ಚೆನ್ನಾಗಿವೆ ನನ್ನ ಮನಸ್ಸಿಗೆ ಬಂದಂತಹ ಕವಿತೆಗಳು ಮೊದಲೇ ಹೇಳಿದ ಹಾಗೆ ಸತ್ಯವಾಗಿ ಹೇಳುತ್ತಿದ್ದೇನೆ ಅತ್ಯಂತ ಸುಂದರ ಕವಿತೆಗಳು ಇಲ್ಲಿವೆ ಇನ್ನು ಕವಿತೆ ಅಂತಂದ್ರೆ ಏನು ಈ ಕವಿತೆಯ ಬಗ್ಗೆ ಮಾತಾಡಬೇಕಾದ್ರೆ ಕವಿತೆ ಕನ್ನಡದ ಕವಿತೆ ಆಗಲಿ ಯಾವುದೇ ಕವಿತೆ ಆಗಲಿ ಕವಿತೆ ತಾನು ನಡೆದು ಬಂದ ದಾರಿಯ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಬೇಕಾಗ್ತದೆ
ಕವಿತೆ ಅಂತಂದ್ರೆ ಏನು ಅಂತಂದ್ರೆ ಇದು ಅನುಭವ ವಿಶೇಷ ನಮ್ಮ ಬದುಕಿನಲ್ಲಿ ಬಂದಂತ ಅನೇಕ ಅನುಭವಗಳನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ನಮ್ಮ ಮೆದುಳಿನಲ್ಲಿ ಅವನ್ನ ಭಟ್ಟಿ ಇಳಿಸಿ ಮತ್ತೆ ತಿರುಗಿ ನಮ್ಮ ಮನಸ್ಸಿಗೆ ಬಂದು ಆಮೇಲೆ ಕವಿತೆಯಾಗಿ ಮೂಡಿದಾಗ ಮಾತ್ರ ಅದು ಕವಿತೆ ಆಗ್ತದೆ ನಮ್ಮೆದುರಿಗಿನ ಅನೇಕ ಘಟನೆಗಳನ್ನು ಅವು ಹೇಗೆ ಇವೆ ಹಾಗೆಯೇ ನಾವು ಹೇಳಿಬಿಟ್ರೆ ಅದು ವರದಿ ಆಗುತ್ತದೆ ಅಕಸ್ಮಾತ್ ಆ ಘಟನೆಗಳಿಗೆ 28 ಮಸಾಲೆಗಳನ್ನು ಕೂಡಿಸಿ ಹೇಳಿದರೆ ಬ್ರೇಕಿಂಗ್ ನ್ಯೂಸ್ ಆಗ್ತದೆ ಈ ವರದಿ ಮತ್ತು ಬ್ರೇಕಿಂಗ್ ನ್ಯೂಸ್ ನಡುವಿನ ಸ್ಥಾನದಲ್ಲಿ ಕವಿತೆಗಳು ಬರ್ತವೆ ಕವಿತೆಗಳು ಏನು ಅಂತಂದರೆ ನಮ್ಮ ಮನಸ್ಸಿನಲ್ಲಿ ಬಂದಂಥ ಭಾವನೆಗಳನ್ನು ಇನ್ನೊಬ್ಬನ ಮನಸ್ಸಿಗೆ ಮುಟ್ಟುವ ಹಾಗೆ ಹೇಳುವುದು ಕವಿತೆ ಕವಿತೆಯ ವಿಧಾನ ಇದೀಗ ವಸುದೇವ ಕೆಲವರು ಹೇಳಿದ ಹಾಗೆ ಅವರು ತಮ್ಮ ಮನಸ್ಸಿನಲ್ಲಿ ಇದ್ದದ್ದನ್ನು ಸಾವಿರಾರು ರೂಪದಲ್ಲಿ ಹೇಳುವಂಥದ್ದನ್ನು ಒಂದೆರಡು ವಾಕ್ಯದಲ್ಲಿ ಹೇಳಲಿಕ್ಕೆ ಸಾಧ್ಯ ಆಗಿತ್ತು ಈ ಕವಿತೆಯಿಂದ ಮಾತ್ರ ಹೇಳಲು ಸಾಧ್ಯವಾಗದೇ ಇರುವುದನ್ನು ನಮ್ಮ ಮನಸ್ಸಿನಲ್ಲಿ ಬಂದದ್ದನ್ನು ಸಾಧ್ಯವಾಗದೇ ಇರುವುದನ್ನು ಹೇಳಲು ಸಾಧ್ಯವಿರುವ ಸಲಕರಣೆಗಳ ಮೂಲಕ ಹೇಳುವುದೇ ಕವಿತೆ ನಮ್ಮಲ್ಲಿ ಕೆಲವೊಂದು ಸಲಕರಣೆಗಳಿವೆ ಅಂತಂದರೆ ನಾನು ಕಲಿತಂಥ ವಿದ್ಯೆ ನಾನು ಕಲಿತಂಥ ಕನ್ನಡ ನಾನು ಕಲಿತಂಥ ವ್ಯಾಕರಣವನ್ನು ಬಳಸಿಕೊಂಡು ನಿಮ್ಮೆದೆಗೆ ನಾನು ಮುಟ್ಟಿದರೆ ಅದು ಕವಿತೆ ಆಗ್ತದೆ ಕಾವ್ಯದಲ್ಲಿ ಅತಿ ಸಾಮಾನ್ಯತೆ ಇದ್ದರೆ ಅದು ಕಾವ್ಯದ ದೋಷ ಅತಿ ಸಾಮಾನ್ಯತೆ ಇರುವಾಗ ಸುಮ್ಮನೆ ನನ್ನ ಮನಸ್ಸಿಗೆ ಬಂದಿದ್ದನ್ನು ಸುಮ್ಮನೆ ಹೇಳಿಬಿಟ್ರೆ ಅದು ಕವಿತೆಯ ದೋಷ ಅಲಂಕಾರ ಅತಿಯಾದರೂ ಕೂಡ ಕವಿತೆಯ ದೋಷ ಎಷ್ಟು ಡ್ರೆಸ್ ಹಾಕಬೇಕು ಅಷ್ಟೇ ಡ್ರೆಸ್ ಹಾಕಬೇಕು ಎಕ್ಸ್ಟ್ರಾ ಡ್ರೆಸ್ ಹಾಕಿದರೆ ಅದು ಚಂದಲ್ಲ ಡ್ರೆಸ್ ಹಾಕಲಿಲ್ಲ ಅಂದರೆ ಅದು ಚಂದ ಇವೆರಡರ ನಡುವಿನ ಮಾರ್ಗ ಏನಿದೆಯಲ್ಲ ಅದು ಕವಿತೆ ಮೊದಲು ವಕೀಲರು ಹೇಳಿದ ಹಾಗೆ ಮೊದಲು ಛಂದಸ್ಸು ಅಲಂಕಾರ ಇತ್ಯಾದಿಗಳ ಚೌಕಟ್ಟಿನಲ್ಲಿ ಕವಿತೆಗಳನ್ನು ಬರೆದಿದ್ರು ಹೀಗಾಗಿ ಜನಸಾಮಾನ್ಯರು ಕವಿತೆಯ ಓದಲಿಕ್ಕೆ ಕವಿತೆಯ ಬರೆಯಲಿಕ್ಕೆ ಸಾಧ್ಯವಾಗ್ತಾ ಇದ್ದಿದ್ದಿಲ್ಲ ಮುಂದೆ ಬಂದದ್ದೇ ನವೋದಯ ಕಾಲ ನವೋದಯ ಕಾಲ ಬಂದಾಗ ಇವೆಲ್ಲ ಛಂದಸ್ಸು ಅಲಂಕಾರಗಳನ್ನು ಕಿತ್ತೆಸೆದು ನಮ್ಮ ಮನಸ್ಸಿನಿಂದ ನಿಮ್ಮ ಮನಸ್ಸಿಗೆ ನೇರವಾಗಿ ಮುಟ್ಟುವಂತಹ ಮಾತುಗಳನ್ನು ಹೇಳುವ ವಿಧಾನಕ್ಕೆ ಕವಿತೆ ಅಂತ ನಾವು ಕರೀಲಿಕ್ಕೆ ಪ್ರಾರಂಭ ಮಾಡಿದೆವು ಆವಾಗ ಬಂದಿದ್ದೆ ಈ ನವೋದಯ ಸಾಹಿತ್ಯ ಅಡಿಗರು ಇದರ ಅಧ್ವೈರ್ಯಗಳು ಅಡಿಗರು ಒಂದು ಕಡೆ ಅಡಿಗರು ಹೇಳ್ತಾರೆ ತೆಗೆದುಕೋ ನೀ ಕೊಟ್ಟ ವಸ್ತ್ರ ವಿಲಾಸ ಇವೇನು ಛಂದಸ್ಸು ಅಲಂಕಾರಗಳಂತಹ ವಸ್ತ್ರ ವಿಲಾಸಗಳೇನಿದ್ದವಲ್ಲ ತೆಗೆದುಕೋ ನೀ ಕೊಟ್ಟ ವಸ್ತ್ರ ವಿಲಾಸ ಈ ಕೋಟು ಈ ಶರಟು ಈ ಶರಾಯಿ ಈ ಕೋಟನ್ನ ಈ ಶರ್ಟನ್ನ ಈ ಶರಾಯಿಯನ್ನ ಅಲಂಕಾರ ಛಂದಸ್ಸಿನ ರೀತಿ ನನಗೇನು ಕೊಟ್ಟಿದ್ದೆಯಲ್ಲ ನೀನು ಅದನ್ನು ನೀನು ತೆಗೆದುಕೋ ಬೆತ್ತಲಾಗದೆ ಬಯಲು ಸಿಕ್ಕದಿಲ್ಲಿ ಅಂತ ಹೇಳಿದರು ಅಂತಂದ್ರೆ ನನ್ನ ಮನಸ್ಸಿನಲ್ಲಿ ಇದ್ದಂಥದನ್ನ ನೇರವಾಗಿ ನಾನು ಹೇಳಲಿಲ್ಲ ಅಂತಂದ್ರೆ ಅದು ಕವಿತೆ ಆಗಲಿಕ್ಕೆ ಸಾಧ್ಯ ಇಲ್ಲ ಇದಕ್ಕೆ ಛಂದಸ್ಸು ಅಲಂಕಾರಗಳು ನನಗೆ ಬೇಕಾಗಿಲ್ಲ ನೇರವಾಗಿ ನಾನು ನಿನ್ನ ಎದುರಿಗೆ ಹೇಳಲಿದ್ದೇನೆ ಅನ್ನುವಂಥ ಮಾತುಗಳನ್ನು ಅಡಿಗರು ಹೇಳ್ತಾರೆ ಹೀಗೆ ಕವಿತೆಯ ಬಗ್ಗೆ ಮಾತಾಡುವಾಗ ವಸ್ತ್ರದ ವಕೀಲರವ್ರ ಬಗ್ಗೆ ಅಥವಾ ಯಾವುದೇ ವಕೀಲರ ಬಗ್ಗೆ ಹೇಳಬೇಕು ಅಂತಂದರೆ ಲಿನಾಕ್ಸ್ ಅನ್ನುವಂತಹ ಒಬ್ಬ ಪಬ್ಲಿಕ್ ರಿಲೇಷನ್ಸ್ ಆಫೀಸರ್ ಜಿಂಬಾಬ್ವೆಯವನು ಒಂದು ಮಾತು ಹೇಳ್ತಾನೆ ಲಾಯರ್ಸ್ ಹ್ಯಾವ್ ಸಿಂಗ್ಯುಲರ್ ಡಿಸ್ಟಿಂಕ್ಷನ್ ಆಫ್ ಬೀಯಿಂಗ್ ಏಬಲ್ ಟು ಪ್ಲೇ ರಿಪೀಟ್ ಮಾಡ್ತೀನಿ ಲಾಯರ್ಸ್ ಹ್ಯಾವ್ ಎ ಸಿಂಗ್ಯುಲರ್ ಡಿಸ್ಟಿಂಕ್ಷನ್ ಆಫ್ ಬೀಯಿಂಗ್ ಏಬಲ್ ಟು ಪ್ಲೇ ದ ಹೀರೋ ಆ್ಯಂಡ್ ದ ವಿಲನ್ ದಿ ಹೀರೋ ಆ್ಯಂಡ್ ದ ವಿಲನ್ ಅಟ್ ದಿ ಸೇಮ್ ಟೈಮ್ ಡಿಪೆಂಡಿಂಗ್ ಆನ್ ವೇರ್ ದೇ ಸ್ಟ್ಯಾಂಡ್ ಇನ್ ದಿ ಕೋರ್ಟ್ ಹೌಸ್ ಅಂದರೆ ಯಾರ ಪರವಾಗಿ ವಾದ ಮಾಡುತ್ತಿದ್ದಾರೋ ಅದಕ್ಕನುಗುಣವಾಗಿ ವಕೀಲರಿಗೆ ಒಂದೇ ವೇಳೆಯಲ್ಲಿ ನಾಯಕ ಮತ್ತು ಪ್ರತಿನಾಯಕರಾಗುವ ವೈಶಿಷ್ಟ್ಯ ಇದೆ ಯಾರ ಬಗ್ಗೆ ಅವರು ಮಾತಾಡ್ತಿದ್ದಾರೆ ಅನ್ನೋದು ಮುಖ್ಯ ಆಗ್ತದೆ ಅಪರಾಧಿಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಪರಾಧಿಗಳ ಪರವಾಗಿ ಮಾತಾಡ್ತಾ ಇದ್ದಾರೋ ಅಮಾಯಕರ ಪರವಾಗಿ ಮಾತಾಡ್ತಾ ಇದ್ದಾರೋ ಅನ್ನೋದು ಮುಖ್ಯವಾಗ್ತದೆ ಆದರೆ ಇಲ್ಲಿ ಇದ್ದಂಥ ಸತ್ಯ ಏನು ಅಂತಂದರೆ ವಕೀಲರಿಗೆ ಎವ್ರಿ ಒನ್ ಈಸ್ ಇನೋಸೆಂಟ್ ಅನ್ಲೆಸ್ ಪ್ರೂವ್ಡ್ ಅದರ್ವೈಸ್ ಅದೇ ಪೊಲೀಸರಿಗೆ ಎವ್ರಿ ಒನ್ ಈಸ್ ಕ್ರಿಮಿನಲ್ ಅನ್ಲೆಸ್ ಪ್ರೂವ್ಡ್ ಅದರ್ವೈಸ್ ಇದು ವೃತ್ತಿನಿಷ್ಠೆ ಇದು ಪೊಲೀಸರು ಪ್ರತಿಯೊಬ್ಬರನ್ನ ಕ್ರಿಮಿನಲ್ ಅಂತ ತಿಳ್ಕೊಳ್ಳಿಲ್ಲ ಅಂತಂದ್ರೆ ಕ್ರಿಮಿನಲ್ಗಳನ್ನು ಹುಡುಕಾಡುವುದು ಅಸಾಧ್ಯವಾಗ್ತದೆ ಹಾಗೆಯೇ ವಕೀಲರಿಗೆ ಪ್ರತಿಯೊಬ್ಬನು ಅಮಾಯಕ ಅಂತ ತಿಳ್ಕೊಳ್ಳಿಲ್ಲ ಅಂತಂದ್ರೆ ತಮ್ಮ ವೃತ್ತಿಯನ್ನು ನಡೆಸುವುದು ಕಷ್ಟ ಆಗ್ತದೆ
ಹೀಗಾಗಿ ನ್ಯಾಯಕ್ಕಾಗಿ ವಕೀಲರು ಹೋರಾಡುತ್ತಿರುವಾಗ ಪ್ರಕಾಶ್ ವಸ್ತ್ರದವರು ನ್ಯಾಯವಾದಿಯಾಗಿ ಈ ಪುಸ್ತಕಕ್ಕೆ ನ್ಯಾಯ ಒದಗಿಸಿದ್ದಾರೆ ಅಂತ ನಾನು ಹೇಳುತ್ತೇನೆ ಅವರು ನ್ಯಾಯದ ಪರವಾಗಿ ಮಾತಾಡಿದ್ದಾರೆ ಶೋಷಿತರ ಪರವಾಗಿ ಮಾತಾಡಿದ್ದಾರೆ ನೊಂದವರ ಪರವಾಗಿ ಮಾತಾಡಿದ್ದಾರೆ ಸಾಮಾಜಿಕ ನ್ಯಾಯದ ಪರವಾಗಿ ಮಾತಾಡಿದ್ದಾರೆ ಬದುಕನ್ನು ಸಹ್ಯವಾಗಿಸುವ ವಿಧಾನಗಳ ಪರಿಯನ್ನು ಇಲ್ಲಿ ತಿಳಿಸಿದ್ದಾರೆ ಜೀವನಾನುಭವವನ್ನು ಬದುಕಿನಲ್ಲಿ ಯಾವ ರೀತಿ ನಾವು ಅಳವಡಿಸಿಕೊಳ್ಳಬಹುದು ಅನ್ನುವುದನ್ನು ಇಲ್ಲಿ ತಿಳಿಸಿದ್ದಾರೆ ಪ್ರೀತಿ ಸ್ನೇಹ ಬಂಧಗಳು ಬಾಂಧವ್ಯಗಳನ್ನು ನಾವು ಯಾವ ರೀತಿ ಹೊಂದಾಣಿಕೆ ಮಾಡಿಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ಈ ಇಡೀ ಕವನ ಸಂಕಲನ ತುಂಬ ತಮ್ಮ ಇಡೀ ಜೀವನದ ಅನೇಕ ಅನುಭವಗಳನ್ನು ಬಟ್ಟಿ ಇಳಿಸಿದ್ದಾರೆ ಒಂದು ಒಳ್ಳೆಯ ಕೃತಿ ಆಗಬೇಕು ಅಂತಂದರೆ ಒಳ್ಳೆಯ ಕೃತಿ ಆಗಬೇಕಾದ್ರೆ ನಾವು ಓದಬೇಕು ವಕೀಲರು ತಮ್ಮ ಕಾಲೇಜು ದಿನಗಳಿಂದ ಓದ್ಕೊಂತ ಬಂದಿದ್ದಾರೆ ಇದೀಗ ಹೇಳಿದ ಹಾಗೆ ಅವರು ಅದನ್ನು ತಮ್ಮ ಮೆದುಳಿನಲ್ಲಿ ಸ್ಟೋರ್ ಮಾಡಿದ್ದಾರೆ ಅದು ಯಾವಾಗ ಬೇಕು ಅವಾಗ ರಿವೈಂಡ್ ಆಗ್ತದೆ ನನಗೆ ಎಲ್ಲಿ ಚಿಂತೆ ಹತ್ತು ಅಂತಂದ್ರೆ ಈ ರಿವೈಂಡ್ ಆಗ್ತಾ ಆಗ್ತಾ ಅಂತ ನನಗೇನು ಮಾತಾಡಕ್ಕೆ ಬಿಡ್ತಾರಲ್ಲಪ್ಪ ಅನ್ನುವಷ್ಟು ಅವರ ಮೆದುಳಿನಲ್ಲಿ ತುಂಬಿಕೊಂಡಿದೆ ಯಾಕಂತಂದ್ರೆ ಅವರು ಓದಿದ್ದಾರೆ ಒಬ್ಬ ವ್ಯಕ್ತಿ ಒಂದು ಕವಿತೆ ಬರಿಬೇಕಾದ್ರೆ ಸಾವಿರ ಕೃತಿಗಳನ್ನು ಓದಬೇಕು ಹತ್ತು ಕೃತಿಗಳನ್ನು ಬರಿಬೇಕು ಒಂದು ಕೃತಿಯನ್ನು ಸಾಧನಪಡಿಸಬೇಕು ಅಂತಂದರೆ ಮಾತ್ರ ಒಂದು ಕೃತಿಯಾಗಲಿಕ್ಕೆ ಸಾಧ್ಯ ಕೃತಿ ಆಯಿತು ಕಲಾಕೃತಿ ಆಯಿತು ಏನೋ ಅನ್ನೋದನ್ನು ಕವಿಯಾದವನು ಮತ್ತು ಓದೋವರು ಕೂಡಿ ಡಿಸೈಡ್ ಮಾಡಬೇಕಾಗ್ತದೆ ಕಲಾಕೃತಿ ಆಯಿತೇನೋ ಅಂತಂದರೆ ಇವತ್ತು ಪ್ರಕಾಶ್ ಅವರ ಈ ಕೃತಿ ಕಲಾಕೃತಿಗೆ ಸಮೀಪದಲ್ಲಿದೆ ಇನ್ನಷ್ಟು ಪಕ್ವತೆ ಯಾರಿಗೇ ಆಗಲಿ ಮೊದಲ ಕೃತಿಯಲ್ಲಿಯೇ ಎಲ್ಲವೂ ಕೂಡ ಸಿದ್ಧಿಸಿ ಬಿಡುವುದಿಲ್ಲ ಅದನ್ನೇ ನಾವು ನಮ್ಮ ಪರಿಣತಿಯಿಂದ ನಾವು ಕಲ್ಕೊಳ್ಬೇಕಾಗ್ತದೆ ಅವರು ನಾನೇಕೆ ಬರೆಯುತ್ತೇನೆ ಅಂತ ಬರೀತಾರೆ ಸ್ಟಾರ್ಟಿಂಗ್ನಲ್ಲಿ ತಮ್ಮ ಮುನ್ನುಡಿಯಲ್ಲಿ ಬರೀತಾರೆ ನಾನೇಕೆ ಬರೀತೇನೆ ಅಂತಂದರೆ ನನ್ನ ಮನದ ಭಾವನೆಗಳನ್ನು ಜನರಿಗೆ ತಿಳಿಸ್ಲಿಕ್ಕೆ ನಾನು ಬರೀತೇನೆ ಅಂತ ಅವರು ಓದಿದ್ದು ವಿಜ್ಞಾನ ವೃತ್ತಿ ನ್ಯಾಯವಾದಿಯಾಗಿದ್ದಾರೆ ಪ್ರವೃತ್ತಿಯಲ್ಲಿ ಸಾಹಿತಿಗಳಾಗಿದ್ದಾರೆ ಸಮಾಜ ಸೇವಕರಾಗಿದ್ದಾರೆ ಅವರೇ ಹೇಳಿದ ಹಾಗೆ ನನ್ನ ಜೊತೆಗೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಅವರು ನನ್ನ ಜೊತೆಗೇನೆ ಇರ್ತಾರೆ ಇಬ್ಬರು ಕೂಡ ಇರ್ತೇವೆ ಅವರು ಉಪಜೀವನಕ್ಕಾಗಿ ಅವರು ವಕೀಲಿಕೆ ವೃತ್ತಿಯನ್ನು ಮಾಡ್ತಾ ಇದ್ದಾರೆ ಇಲ್ಲೊಂದು ಶಬ್ದ ಬರ್ತದೆ ಉಪಜೀವನ ಅಂತೇವೆ ನಾನು ವೈದ್ಯನಾಗಿದ್ದೇನೆ ನಾನು ಸರ್ಜನ್ ಆಗಿದ್ದೇನೆ ಅದು ನನ್ನ ಉಪಜೀವನಕ್ಕಾಗಿ ನಾನು ಮಾಡಿಕೊಂಡಂತಹ ಮಾರ್ಗ ಅವರು ವಕೀಲರಾಗಿದ್ದಾರೆ ಅವರು ಉಪಜೀವನ ಇಲ್ಲಿ ನಡೆದಂತಹ ಎಲ್ಲರೂ ಕೂಡ ಒಂದೊಂದು ವೃತ್ತಿಯನ್ನು ಮಾಡ್ತಾ ಇದ್ದೇವೆ ಉಪಜೀವನಕ್ಕಾಗಿ ಒಂದೊಂದು ವೃತ್ತಿಗಳನ್ನು ನಾವು ಮಾಡ್ತಾ ಇದ್ದೇವೆ ನಮ್ಮ ಇಡೀ ಬದುಕಿನ 80%ದಷ್ಟು ಸಮಯವನ್ನು ನಾವು ನಮ್ಮ ಉಪಜೀವನಕ್ಕಾಗಿ ವ್ಯಯಿಸ್ತೇವೆ ಅಂತಂದರೆ ಇದಕ್ಕೆ ನಾವು ಉಪಜೀವನ ಅಂತ ಕರಿತೇವೆ ನಾವು ಉಪಜೀವನ ಇದು ಉಪಜೀವನ ಆಯಿತು ಅಂದರೆ ಮುಖ್ಯ ಜೀವನ ಅನ್ನೋದೊಂದು ಏನೋ ಇದೆ ಅಂತ ಅನ್ನಂಗಾಯಿತು ಇದಕ್ಕೆ ನಾವು ಯಾವಾಗ ಉಪಜೀವನ ಅಂತೇವ ಇನ್ನೊಂದು ಏನೋ ಮುಖ್ಯ ಜೀವನ ಇದೆ ಆ ಮುಖ್ಯ ಜೀವನ ಯಾವುದು ಅಂತಂದರೆ ಇದು ಸಾಹಿತ್ಯ ಸೇವೆ ಸಮಾಜ ಸೇವೆ ನಮ್ಮನ್ನು ನಾವು ಮತ್ತೊಬ್ಬರ ಕಷ್ಟದಲ್ಲಿ ಶೋಷಿತರಿಗೆ ನಾವು ಸಹಾಯ ಮಾಡಿದರೆ ಅದು ಜೀವನ ನಮ್ಮ ಬಂಧು ಬಾಂಧವರ ಜೊತೆಗೆ ಒಳ್ಳೆಯ ರೀತಿಯಿಂದ ಬದುಕುವುದು ಜೀವನ ನಾವು ಇಡೀ ದಿನ ಗಳಿಸುವುದೆಲ್ಲ ಉಪಜೀವನಕ್ಕಾಗಿ ಹೀಗೆ ಜೀವನಕ್ಕಾಗಿ ವಸ್ತ್ರದ ವಕೀಲರು ಆರಿಸಿಕೊಂಡಂತಹ ಮಾರ್ಗ ಅಂದರೆ ಸಾಹಿತ್ಯ ಸೇವೆ ಮತ್ತು ಸಮಾಜ ಸೇವೆ ಅದನ್ನು ಅತ್ಯಂತ ಸುಂದರವಾಗಿ ಈ ಜೀವನವನ್ನು ಅವರು ನಿಭಾಯಿಸ್ತಾ ಇದ್ದಾರೆ ನೆನೆಯುವೆ ಅಂತ ಹೇಳ್ತಾ ಹೇಗೆ ಬದುಕಬೇಕು ಎಂದು ತೋರಿಸಿಕೊಟ್ಟ ಅಪ್ಪ ಮಹಾರುದ್ರಯ್ಯನವರನ್ನು ನೆನೆಯುತ್ತೇನೆ ಅಂತ ಮಾತು ಹೇಳ್ತಾರೆ ಹೇಗೆ ಬದುಕಬೇಕು ಅಂತ ತೋರಿಸಿಕೊಟ್ಟಂಥವರು ಅಪ್ಪ ಹೀಗೆ ಬದುಕಬೇಕು ಅಂತ ಕಲಿಸಿದ ಅವ್ವ ಇವರಿಬ್ಬರನ್ನ ನೆನೆದು ಅವರು ಕವನ ಸಂಕಲನವನ್ನು ನನಗೆ ಸಾಧನಪಡಿಸ್ತಾರೆ ಅತ್ಯಂತ ಸುಂದರವಾದ ಮಾತುಗಳಲ್ಲಿ ತಮ್ಮ ತಂದೆ ತಾಯಿಯನ್ನು ನೆನೆದುವ ಈ ರೀತಿ ಏನಿದೆಯಲ್ಲ ಮೆಚ್ಚುಗೆ ಆಗ್ತದೆ ವೃತ್ತ ಬದುಕಿನ ಆದರ್ಶರಾದಂತಹ ಸೋದರ ಮಾವನವರನ್ನು ಅವರು ತಮ್ಮ ಪುಸ್ತಕದಲ್ಲಿ ನೆನೆತಾರೆ ವಿಚಿತ್ರ ಅಂತಂದರೆ ಈ ಕವಿತೆ ಯಾರಿಗೆ ಬೇಕು ಬರೆದವನಿಗೆ ಬೇಕು ಓದೋರಿಗೆ ಬೇಕು ಯಾರಿಗೆ ಬೇಕು ಅನ್ನೋದು ಕೂಡ ಕೆಲವೊಮ್ಮೆ ಪ್ರಶ್ನಾರ್ಥಕ ಚಿಹ್ನೆಯಾಗಿ ಕೂರ್ತವೆ ಬೇಂದ್ರೆಯವರು 1929ರಲ್ಲಿ ಬೆಳಗಾವಿಯ ಸಮ್ಮೇಳನದಲ್ಲಿ ಹಕ್ಕಿ ಹಾರುತ್ತಿದೆ ನೋಡಿದರ ಅನ್ನುವಂಥ ಒಂದು ಅದ್ಭುತ ಕಾವ್ಯವನ್ನು ತಮ್ಮ ಸ್ವಂತ ಅವರು ಹಾಡು ಹಾಡ್ತಿದ್ರು ಬೇಂದ್ರೆಯವರು ಕವನ ವಾಚನ ಅಂತಂದರೆ
ಹಾಡನ್ನ ತಾರಕ ಸ್ಥಾಯಿಯಲ್ಲಿ ಹಾಡುವಂತ ತಾಕತ್ತಿತ್ತು ಬೇಂದ್ರೆ ಅವರಿಗೆ. ಬೆಳಗಾವಿ ಸಮ್ಮೇಳನದಲ್ಲಿ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಅಂತ ತಾರಕ ಸ್ಥಾಯಿಯಲ್ಲಿ ಹಾಡಿದಂತ ಅದೇ ಬೇಂದ್ರೆ ಅವರು 1943 ರ ಶಿವಮೊಗ್ಗ ಸಮ್ಮೇಳನದಲ್ಲಿ ಒಂದು ಕವಿತೆ ಹೇಳಿದರು. ಏನು ಕವಿತೆ ಹೇಳಿದರು ಅಂತಂದ್ರೆ, ಯಾರಿಗೆ ಬೇಕಾಗೈತಿ ಈ ಕವಿತಾ, ಅವ್ರು ಹೇಳಿದ ಕವಿತೆ ಇದು, ಯಾರಿಗೆ ಬೇಕಾಗೈತಿ ಕವಿತಾ, ಇದ್ರ ಒಂದು ಬ್ರೆಡ್ತ ಮ್ಯಾಲೆ ಅದಕ್ಕೆ ಬೆಣ್ಣೀತ, ಇಲ್ಲಾಂದ್ರೆ ಹೋಗ್ಲಿ ಎಣ್ಣೆ ಇರತ್ತ, ಹಾಕು ಖಾರದ ಪುಡಿ ಹೊಟ್ಟೆ ತುಂಬ ಅದನ್ನ ಜಡಿ. ಇದು ಬೇಂದ್ರೆಯವರು ಹೇಳಿದ ಕಾವ್ಯ. 14 ವರ್ಷಗಳ ಈ ಅಂತರದಲ್ಲಿ ಬೆಳಗಾವಿಯ ಸಮ್ಮೇಳನಕ್ಕೂ ಮತ್ತು ಶಿವಮೊಗ್ಗದ ಸಮ್ಮೇಳನಕ್ಕೂ ನಡುವಿನ ಈ 14 ವರ್ಷಗಳ ಅಂತರದಲ್ಲಿ ಬೇಂದ್ರೆಯವರು ಬೆಂದು ಹೋದರು. ಅನೇಕ ಕಷ್ಟಗಳನ್ನು ಅವರು ಅನುಭವಿಸಿದರು. ಬ್ರಿಟಿಷರ ವಿರುದ್ಧ ಅನೇಕ ಕವಿತೆಗಳನ್ನು ಬರೆದಿದ್ದರಿಂದಾಗಿ ಅವರು ಕೆಲಸ ಕಳ್ಕೊಳ್ಬೇಕಾಯಿತು. ಹೀಗೆ ಕಳ್ಕೊಂಡಂತಹ ಬೇಂದ್ರೆಯವರು ಈ ವೇಳೆಯಲ್ಲಿ ಈ ಮಾತನ್ನು ಯಾಕೆ ಹೇಳಿದರು ಅಂತಂದರೆ, ಬದುಕಿನಲ್ಲಿ ಅವರು ಬೆಂದು ಹೋಗಿದ್ದರು. ಅದಕ್ಕೆ ಅವರು ಒಂದು ಕಡೆ ಹೇಳ್ತಾರೆ, ಬೆಂದ್ರೆ ಬೇಂದ್ರೆ ಆಗ್ತಾನೆ. ಹೀಗೆ ಬದುಕಿನಲ್ಲಿ ಬೆಂದಂತಹ ಬೇಂದ್ರೆಯವರು ಈ ಮಾತನ್ನು ಹೇಳಬೇಕಾದ್ರೆ, ಕವಿತೆಯಿಂದ ಯಾವುದೇ ರೀತಿಯ ದುಡ್ಡನ್ನು ನಾವು ಪಡೀಲಿಕ್ಕೆ ಸಾಧ್ಯ ಇಲ್ಲ. ಸಾಹಿತ್ಯವನ್ನು ತಮ್ಮ ಮೂಲ ಕಸುಬನ್ನಾಗಿ ಮಾಡಿ ಬದುಕಿಕೊಂಡಂತಹ ಜನ ಎಷ್ಟು ಜನ ಇದ್ದಾರೆ ಅಂತಂದ್ರೆ ಬೆರಳೆಣಿಕೆ ಎಷ್ಟು ಜನ. ಭೈರಪ್ಪನಂತವರು ಎಲ್ಲೇ ಒಬ್ಬರು ಸಾಹಿತ್ಯವನ್ನು ನಂಬಿ ಸಾಹಿತ್ಯವನ್ನೇ ಬದುಕಿದಂಥವರು, ಸಾಹಿತ್ಯದಿಂದ ಬದುಕಲು ಸಾಧ್ಯವಾದಂಥವರು ಅಂಥವರು. ಹೀಗಾಗಿ ಈ ಸಾಹಿತ್ಯದಿಂದ ಬದುಕುವುದು ಕಡಿಮೆ. ಅದಕ್ಕಾಗಿ ನಾವೇನು ಮಾಡಬೇಕಾಗಿದೆ ಅಂದರೆ, ನನ್ನ ಮನಸ್ಸಂತೋಷಕ್ಕಾಗಿ ನಾನು ಕವಿತೆಗಳನ್ನು ಬರೀತೇನೆ, ನನ್ನ ಎದುರಿನವರು ಅದನ್ನು ಮನಸ್ಸಂತೋಷಕ್ಕಾಗಿ ಓದ್ತಾರೆ, ಆಗ ಕವಿಗೆ ಕವಿಗೆ ಏನು ಬೇಕಾಗಿದೆ ಅಂತಂದರೆ, ಓದುಗರ ಮನಸ್ಸಿನಲ್ಲಿ ಮೂಡಿದಂಥ ಸುಂದರ ಭಾವನೆಗಳನ್ನು ನಾವು ಕವಿಗೆ ತಿಳಿಸಿಬಿಟ್ರೆ ಸಾಕು, ನಮ್ಮ ಕೆಲಸ ಆಯಿತು. ಎನ್ನ ಪಾಡನಗಿರಲಿ, ಬೇಂದ್ರೆಯವರು ಹೇಳ್ತಾರೆ, ಎನ್ನ ಪಾಡನಗಿರಲಿ ಅದರ ಹಾಡನ್ನಷ್ಟೇ ನೀಡುವೆನು ರಸಿಕ ನಿನಗೆ. ನನ್ನ ಕಷ್ಟಗಳನ್ನು ನಾನು ನಿನಗೆ ಹೇಳ್ತಾ ಇಲ್ಲ, ನನ್ನ ಕಷ್ಟ ನನಗಿರಲಿ ಅದರ ಹಾಡನ್ನಷ್ಟೇ ನೀಡುವೆನು ರಸಿಕ ನಿನಗೆ. ಕಲ್ಲು ಸಕ್ಕರೆಯಂತ ಅಂದರೆ ಓದುಗನ ಹೃದಯವನ್ನು ಬೇಂದ್ರೆಯವರು ಏನು ಹೇಳ್ತಾರೆ ಅಂತಂದರೆ, ಕಲ್ಲು ಸಕ್ಕರೆಯಂತ ನಿನ್ನೆದೆಯು ಕರಗಿದರೆ ಆ ಸವಿಯ ಹಣಿಸು ನನಗೆ. ಕಲ್ಲು ಸಕ್ಕರೆ ಅಂತ ನಿನ್ನ ಎದೆ ಕರಗುತ್ತಂದ್ರೆ ಆ ಸವಿಯನ್ನು ನನಗೆ ಕೊಟ್ಬಿಡು ಸಾಕು, ಅದಕ್ಕಿಂತ ಹೆಚ್ಚಿಗೆ ಏನು ಬೇಡ ಅನ್ನೋದು ಕವಿಯ ಮಾತುಗಳು. ಹೀಗೆ ಕವಿಗಳು ತಮ್ಮ ಮನಸ್ಸಿನ ತೃಪ್ತಿಗಾಗಿ, ಈ ಬದುಕಿನ ಧನ್ಯತೆಗಾಗಿ ಕವಿತೆಗಳನ್ನು ಬರೀತಾರೆ. ನಾವು ನಮ್ಮ ಮನಸ್ಸಿನ ತೃಪ್ತಿಗಾಗಿ ನಾವು ಕವಿತೆಗಳನ್ನು ಓದ್ತೇವೆ ಅಂತ ಹೇಳ್ತಾ ಪುಸ್ತಕದ ಹೆಸರು ಮುಖಗವಸು. ಒಂದು ಪ್ರತಿಮಾ ರೂಪಕವಾಗಿ ಇವತ್ತಿಲ್ಲಿ ಮೂಡಿದೆ. ಪ್ರತಿಮಾ ರೂಪಕ ಇದೀಗ ಹೊಸಕೇರಿಯವರು ಹೇಳಿದ ಹಾಗೆ, ಆಪರೇಷನ್ ಥಿಯೇಟರ್ಗಳಲ್ಲಿ ನಾವು ಸರ್ಜನ್ಗಳು ಮಾತ್ರ ಮುಖಗವಸನ್ನು ಮೊದಲು ಹಾಕ್ತಿದ್ದೇವೆ. ಸರ್ಜನ್ಗಳು ಮಾಸ್ಕ್ ಹಾಕ್ತೇವೆ ನಾವು ಯಾವಾಗಿದ್ರೂ ಹಾಕ್ತೇವೆ. ಆದರೆ ಅಲ್ಲಿ ಮಾಸ್ಕಿನ ಉದ್ದೇಶ ಬೇರೆ. ಏನು ಅಂತಂದರೆ, ನನ್ನ ಉಸಿರಿನಲ್ಲಿ ಇದ್ದಂತಹ ಬ್ಯಾಕ್ಟೀರಿಯಾಗಳು ಪೇಷಂಟ್ ಗಾಯದ ಮೇಲೆ ಬಿದ್ದು ಆತನಿಗೆ ನಂಜ ಆಗಬಾರದು ಅನ್ನುವ ಅದಕ್ಕಾಗಿ ನಾವು ಮಾಸ್ಕ್ ಹಾಕ್ತೇವೆ. ಅಂತಂದರೆ ನನ್ನ ಶರೀರದಿಂದ ಹೊರಗಡೆ ಇನ್ನೊಬ್ಬರಿಗೆ ಕಷ್ಟ ಕೊಡಬಾರದು ಅಂತ ಹಾಕುವಂಥ ಮಾಸ್ಕ್ ಏನಾಯಿತು ಅಂತಂದರೆ, ಇವತ್ತಿನ ದಿವಸ ವಾತಾವರಣದಲ್ಲಿ ಇದ್ದಂಥ ವೈರಸ್ ನನಗೆ ಬರಬಾರದು ಅನ್ನುವಂತಹ ಮಾಸ್ಕ್ ಆಗಿ ಪರಿವರ್ತನೆ ಆಯಿತು. ನನ್ನನ್ನು ನಾನು ನನ್ನ ರೋಗಿಯನ್ನು ನಾನು ಕಾಪಾಡಬೇಕು ಅಂತ ಹಾಕಿದಂಥ ಮಾಸ್ಕ್ ಇವತ್ತು ನನ್ನನ್ನು ನಾನು ಈ ಕಷ್ಟಗಳಿಂದ ಪಾರು ಮಾಡಿಕೊಳ್ಳಿದಂಥ ಆ ಪೊಸಿಷನ್ ಚೇಂಜ್ ಆಯಿತು ಮಾಸ್ಕ್ದು. ಮತ್ತು ಮುಖದ ಗುರುತು ಸಿಗಬಾರದು ಅಂತ ಅಪರಾಧಿಗಳು ಧರಿಸ್ತಿರುವಂತಹ ಮಾಸ್ಕನ್ನು ನಮ್ಮ ಮುಖ ಕಾಣಬಾರದು ಅನ್ನುವ ಲೆವೆಲ್ಲಿಗೆ ನಾವು ಅದನ್ನು ಧರಿಸಲಿಕ್ಕೆ ಪ್ರಾರಂಭ ಮಾಡಿದ ಹೊಸಕೇರಿಯವರು ಈ ಮಾತನ್ನು ಬೆನ್ನುಡಿಯಲ್ಲಿ ಹೇಳಿದ್ದಾರೆ. ನನ್ನ ಗುರುತು ಮಂದಿಗೆ ಸಿಗಬಾರದು ಅನ್ನುವಂಥ ಮಾಸ್ಕನ್ನು ನಾವು ಯಾಕೆ ಧರಿಸಲಿಕ್ಕೆ ಪ್ರಾರಂಭ ಮಾಡಿದೆವು ಅಂತಂದರೆ, ಇಡೀ ಮಾನವ ಕುಲ ನಿಸರ್ಗದ ಮೇಲೆ ನಡೆಸುವ ಅತ್ಯಾಚಾರವನ್ನು ನಾವು ಸ್ವತಃ ಒಪ್ಪಿಕೊಂಡು, ಹೌದಪ್ಪ ನಾವು ಮುಖ ತೋರಿಸಲಾರದ ಪರಿಸ್ಥಿತಿಗೆ ಬಂದು ಮುಟ್ಟಿದೆವು ಇವತ್ತು ಅನ್ನುವುದನ್ನು ಹೇಳಲಿಕ್ಕೆ ಮಾಸ್ಕ್ ಇಡೀ ಜಗತ್ತನ್ನು ಹದಗೆಡಿಸಿಬಿಟ್ಟು
ಇಡೀ ಜಗತ್ತಿನಲ್ಲಿ ವೈರಸ್ಗಳು ಬೆಳೆಯಲಿಕ್ಕೆ ಬಿಟ್ಟು ವೈರಸ್ಗಳನ್ನು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಆಕ್ರಮಣ ಮಾಡುವಂತ ಟೆಕ್ನಿಕ್ ಅನ್ನು ಕಲಿತು ಇವೆಲ್ಲ ತಪ್ಪುಗಳನ್ನು ಮಾಡಿ ಹೌದಪ್ಪ ನಾವು ಇನ್ನು ಇಡೀ ಜಗತ್ತಿಗೆ ನಾವು ಮುಖ ತೋರಿಸಬಾರದು ಅಂತ ಭಾಸ್ಕರ ದರ್ಶನ ಪ್ರಾರಂಭ ಅಂತ ಪರಿಸ್ಥಿತಿಗೆ ಬಂದು ಮುಟ್ಟಿದಾಗ ಈ ದಿನಗಳಲ್ಲಿ ಮುಖಗವಸು ಅನ್ನುವಂತ ಒಂದು ಅದ್ಭುತ ಹೆಡ್ಡಿಂಗ್ ಅನ್ನು ಅದ್ಭುತ ಹೆಸರನ್ನು ವಕೀಲರು ಕೊಟ್ಟಿದ್ದಾರೆ ಇನ್ನು ಒಂದು ಎರಡು ಮೂರು ಕವಿತೆಗಳನ್ನು ತಮ್ಮೆದುರಿಗೆ ಆ ಕವಿತೆಗಳ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಬೇಕಂತ ಮಾಡಿದ್ದೇನೆ ಇಲ್ಲಿ ನನಗೆ ಅತ್ಯಂತ ತಟ್ಟಿದ ಒಂದು ಕವಿತೆ ಅಂತಂದರೆ ನನ್ನ ಹೀರೋ ನನ್ನ ಅಪ್ಪ ಅಂತ ಒಂದು ಕವಿತೆ ಬರೀತಾರೆ ಅವರು ಬಹುಶಃ ಈ ಇಲ್ಲಿ ನಡೆದಂಥ ಎಲ್ಲರಿಗೂ ಕೂಡ ಅವರ ಅಪ್ಪನೇ ಅವರ ಹೀರೋ ಅನ್ನೋದು ಮಾತ್ರ ನೆನಪಿಡಬೇಕಂತ ಮಾತು ನಮ್ಮೆಲ್ಲರಿಗೂ ನಮ್ಮ ತಂದೆ ನಮ್ಮ ಹೀರೋನೇ ಯಾವಾಗಿತ್ತು ನಮ್ಮ ತಂದೆ ನಮ್ಮ ಹೀರೋ ಅದರ ಬಗ್ಗೆ ಅಪ್ಪನ ಬಗ್ಗೆ ಅನೇಕ ಕವಿತೆಗಳು ಬಂದಿದ್ದಾವೆ ತಾವೆಲ್ಲ ಓದಿದ್ದೀರಿ ಕೊನೆಗೆ ಒಂದು ಒಂದು ಮಾತು ಹೇಳ್ತಾರೆ ಅವರು ನೀನು ಭೌತಿಕವಾಗಿ ಇಲ್ಲದಿದ್ದರು ನೀನು ಭೌತಿಕವಾಗಿ ಇಲ್ಲದಿದ್ದರೂ ಕೂಡ ನೀನು ನಿತ್ಯ ನಿರಂತರ ನನ್ನೊಳಗಿನ ಒಳಹರಿವು ನನ್ನೊಳಗಿನ ಒಳಹರಿವು ಅಪ್ಪ ನಮ್ಮೊಳಗಿನ ಒಳಹರಿವು ಯಾವಾಗ ಅಗಮ್ಯ ಅಗೋಚರ ಅಂತಂದರೆ ಅಗಮ್ಯ ಅಗೋಚರವಾದಂತಹ ಅವರ ಆತ್ಮ ನಮ್ಮ ಜೊತೆಗೆ ಇರುವಂತಹ ಮಾತನ್ನು ಇಲ್ಲಿ ವಸ್ತ್ರದ ವಕೀಲರು ಹೇಳ್ತಾರೆ ಇಲ್ಲಿ ನನಗೆ ಬಸವಣ್ಣನವರ ಮಾತು ನೆನಪಾಯಿತು ಅಗಮ್ಯ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಅಪ್ರತಿ ಅಂತ ಅದ್ಭುತವಾದಂತಹ ಒಂದು ಕವಿತೆ ಬಸವಣ್ಣವರು ಹೇಳಿದಂತಹ ಒಂದು ವಚನದಲ್ಲಿ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಎನ್ನ ಕರಸ್ಥಳಕ್ಕೆ ಬಂದು ಚುರುಕಾದರೆಯ ಅಂತ ಬಸವಣ್ಣವರು ಮಾತಾಡ್ತಾನೆ ಅದೇ ರೀತಿ ಇಲ್ಲಿ ಅವರ ತಂದೆಯವರ ಆತ್ಮ ಇವರ ಆತ್ಮದೊಳಗೆ ಬಂದು ಚುಳುಕಾಗಿ ಬಿಟ್ಟಿದೆ ಆ ಮಾತನ್ನು ಅವರು ಅತ್ಯಂತ ಸುಂದರವಾಗಿ ಕಟ್ಟಿಕೊಡ್ತಾರೆ ಇವರ ಮನದಲ್ಲಿ ಅವರು ಸದಾ ನೆಲೆಸಿರ್ತಾರೆ ಅನ್ನುವ ಮಾತನ್ನು ಅವರು ಹೇಳ್ತಾರೆ ಇನ್ನು ನಾವು ನಾವೇ ಅನ್ನುವಂತಹ ವಕೀಲರ ಬಗೆಗಿನ ಕವನವನ್ನು ಅತ್ಯಂತ ಸುಂದರವಾಗಿ ತಂಬಕ್ಕೆ ತಮ್ಮ ಆತ್ಮ ವಿಮರ್ಶೆ ಅಂತರ್ಮುಖಿಯಾದ ಯೋಚನೆಗಳನ್ನು ಮಾಡ್ತಾ ಹೇಳ್ತಾರೆ ನಾವು ಪ್ರತಿವಾದಿಗಳು ನಮ್ಮ ಜಾಣತನ ಸಿಟ್ಟು ಸೆಡವು ಹುಂಬತನ ವ್ಯಕ್ತಿತ್ವ ಆಂಗಿಕ ನಖರ ಈ ಶಬ್ದ ಲೈಕಾದಂತಾರೆ ಆಂಗಿಕ ನಖರ ಚೀರಾಟ ಹಾರಾಟ ಹುಚ್ಚಾಟ ನಾವು ಯಾರೆಂದು ನಮ್ಮ ಹೆಂಡತಿಗಿಂತ ಹೆಚ್ಚು ಬಲ್ಲವ ನ್ಯಾಯಾಧೀಶ ನಾವು ಯಾರೆಂದು ನಮ್ಮ ಹೆಂಡತಿಗಿಂತ ಹೆಚ್ಚು ಬಲ್ಲವ ನ್ಯಾಯಾಧೀಶ ಅನ್ನುವ ಮಾತನ್ನು ಅತ್ಯಂತ ಸುಂದರವಾಗಿ ನಮ್ಮ ಎದುರಿಗೆ ಕಟ್ಟಿಕೊಡ್ತಾರೆ ಹಣೆ ಬರಹ ನಾವೇ ಬರೆದುಕೊಳ್ಳುತ್ತೇವೆ ಭವಿಷ್ಯ ನಾವೇ ನಿರ್ಮಿಸಿಕೊಳ್ಳುತ್ತೇವೆ ದಿನವೂ ಸಂಘರ್ಷ ನಿತ್ಯ ನೂತನ ಅಂತ್ಯ ನಿವೃತ್ತಿ ವಿರಾಮ ಇಲ್ಲದ ವೃತ್ತಿಯ ಪ್ರಯಾಣ ಅಂತ ತಮ್ಮ ವೃತ್ತಿಯ ಬಗ್ಗೆ ಅತ್ಯಂತ ಚಂದವಾದ ಸಾಲುಗಳಲ್ಲಿ ಹೇಳ್ತಾರೆ ಕೋರ್ಟ್ನಲ್ಲಿ ವಾದಿಗಳು ಪ್ರತಿವಾದಿಗಳು ಒಬ್ಬರಿಗೊಬ್ಬರು ಭಾರಿ ಶತ್ರುಗಳ ಹಾಗೆ ಒಳಗಾಡ್ತಾರೆ ಹೊರಗೆ ಬಂದು ಇಬ್ಬರು ಕೂಡ ಚಾ ಕುಡಿತಾರೆ ಹೀಗೆ ಅವರು ತಮ್ಮ ವೃತ್ತಿ ಜೀವನದ ಅನೇಕ ಮಜಲುಗಳನ್ನು ಕಟ್ಟಿಕೊಳ್ತಾರೆ ಸಾವಿನ ಮೆರವಣಿಗೆಯ ಬಗ್ಗೆ ಇದೀಗ ಅವರೇ ಕವಿತೆಯನ್ನು ಓದಿ ಹೇಳಿದರು ನನಗೆ ಅತ್ಯಂತ ತಟ್ಟಿದಂತಹ ಕವನ ಅತ್ಯಂತ ಸುಂದರವಾದ ಶಬ್ದಗಳಲ್ಲಿ ಆ ದಿನಗಳನ್ನು ನಮ್ಮೆದುರಿಗೆ ಕಟ್ಟಿಕೊಟ್ಟಿದ್ದಾರೆ ಕೊರೋನಾ ರುದ್ರ ನರ್ತನ ಮಾಡ್ತಾ ಇರುವಂತಹ ಸಂಭವಿಸಿದ ಈ ಸಾವುಗಳು ಬಹುಶಃ ಮನುಕುಲ ನಾವು ಕಂಡಂತಹ ಮನುಕುಲದಲ್ಲಿ ಎಂದೆಂದೂ ಸಂಭವಿಸಬಾರದಂತಹ ಸಾವುಗಳು ನಮ್ಮೆದುರಿಗೆ ಕಂಡು ಫೇಸ್ಬುಕ್ನಲ್ಲಿ ಅವರು ಹೇಳಿದಾಗೆ ಫೇಸ್ಬುಕ್ನಲ್ಲಿ ಯಾವುದಾದ್ರೂ ಫೋಟೋ ಕಂಡ್ರೆ ಹಂಚಿಕೆ ಬರ್ತಿತ್ತು ವಾಟ್ಸಾಪ್ನಲ್ಲಿ ಬೆಳಗ್ಗೆ ಆದ ತಕ್ಷಣ ಒಂದು ಯಾರಾದ್ರೂ ಬರೀ ಬರ್ತ್ಡೇ ಫೋಟೋ ಬಂದರೂ ಕೂಡ ಕೆಳಗೆ ಓದಿ ನೋಡ್ತಿದ್ದೇವೆ ಏನು ಬಂತು ಯಾರು ಅಂತಂದರೆ ಗೊತ್ತಿರಲಾರದ ಹಾಗೆ ಸಾವುಗಳು ಸೋವಿಯಾಗಿದ್ದು ಅದನ್ನು ಅವರು ಅತ್ಯಂತ ಸುಂದರವಾಗಿ ಇದೇ ಹೇಳಿದರು ಈ ಸಾವುಗಳು ಸೋವಿ ಆದರೂ ಅಂದ ತಕ್ಷಣವೇ ಅವ್ರದ್ದೊಂದು ಈ ಸಾವಿನ ನಂತರದ ಒಂದು ಕವಿತೆ ಅತ್ಯಂತ ಸುಂದರವಾದ ಕವಿತೆ ಸೀಲವಂತರ ಓಣಿಯ ಹುಡುಗಿ ಅಂತ ಒಂದು ಕವಿತೆ ಬರುತ್ತಿದ್ದಾರೆ ಸೀಲವಂತರ ಇದು ಅಶ್ವಿನಿ ಮೇಡಮ್ ಅವರ ಅವಗಾಹನೆಗೆ ತರುವಯಿಸ್ತೇನೆ ನಾನು ಸೀಲವಂತರ ಓಣಿಯ ಹುಡುಗಿ ಥಟ್ಟನೆ ಕಾಡುತ್ತಾಳೆ ಪೌರಾಣಿಕ ಚಿತ್ರದ ಮಾಯಾಂಗನೆಯಂತೆ ಯಾರು ಕಾಡಿದ್ರು ನನಗೆ ಇನ್ನೂ ಗೊತ್ತಿಲ್ಲ ಕೇಳ್ತೀನಿ ಆಮೇಲೆ ಕೇಳ್ತೇನೆ ಅವ್ರಿಗೆ ಯಾರು ಕಾಡಿದ್ರು ಅವಾಗ ಅಂತ ಥಟ್ಟನೆ ಕಾಡುತ್ತಾಳೆ ಪೌರಾಣಿಕ ಚಿತ್ರದ ಮಾಯಾಂಗನೆಯಂತೆ ಸುಂದರವಾದ ಶಬ್ದಗಳ ಜೋಡಿ ನಾನು ಏನು ಹೇಳಬಯಸ್ತೀನಿ ಅಂತಂದರೆ ಶಬ್ದಗಳ 25 ನಿಮಿಷ ಇನ್ನು 5 ನಿಮಿಷ 5 ಥಟ್ಟನೆ ಕಾಡುತ್ತಾಳೆ ಪೌರಾಣಿಕ ಚಿತ್ರ
ಚಿತ್ರದ ಮಾಯಾಂಗನೆಯಂತೆ ನನ್ನ ಸುತ್ತ ಸುಳಿದು ನುಲಿದು ನಲಿದವಳು ನೀನೇ ನನ್ನ ಸುತ್ತ ಸುಳಿದು ನುಲಿದು ನಲಿದವಳು ನೀನೇ ಎನ್ನುತ್ತಾ ತಮ್ಮ ಹಳೆಯ ನೆನಪುಗಳಿಗೆ ಜಾರುತ್ತಾರೆ ಅಂತ ನಾನು ತಿಳ್ಕೊಂಡಿದ್ದೆ ಹಳೆಯ ನೆನಪುಗಳಿಗೆ ಜಾರಿದ್ರೋ ಅಥವಾ ಏನಾಯ್ತು ಗೊತ್ತಿಲ್ಲ ಬಹುಶಃ ಪ್ರತಿಯೊಬ್ಬರ ಬದುಕಲ್ಲೂ ಪ್ರತಿಯೊಬ್ಬರ ಇಲ್ಲಿ ನೆರೆದಂತಹ ಪ್ರತಿಯೊಬ್ಬ ಹೆಣ್ಮಕ್ಕಳಲ್ಲಿ ಗಂಡ್ಮಕ್ಕಳಲ್ಲಿ ಪ್ರತಿಯೊಬ್ಬರ ಬದುಕಲ್ಲೂ ಈ ನವಿರು ದಾಖಲೆ ಕೊಡುತ್ತದೆ ಆ ದಿನಗಳಲ್ಲಿ ಆ ಷೋಡಶ ಪ್ರಾಯ ಅಂತ ಏನು ಹೇಳ್ತೇವಲ್ಲ 16 ರಿಂದ 25 ವರ್ಷ ತನಕ ಈ ದಿನಗಳಲ್ಲಿ ಈ ನವಿರು ಪ್ರತಿಯೊಬ್ಬರ ಬದುಕಿನಲ್ಲಿ ದಾಖಲೆ ಕೊಡುತ್ತದೆ ಕವಿ ಅದನ್ನ ಯಾವಾಗಲೂ ಒಂದಿನ ಹೊರಗೆ ಹಾಕ್ತಾನೆ ಉಳಿದವರು ತಮ್ಮ ಮನಸ್ಸುಗಳಲ್ಲಿ ಇಟ್ಕೊಂಡು ನವಿರು ಇಲ್ಲದೆ ಬದುಕು ಇಲ್ಲ ನಾವೆಲ್ಲರೂ ಒಂದಲ್ಲ ಒಂದು ದಿನ ಈ ನವಿರನ್ನ ಅನುಭವಿಸಿದವರು ಈ ನವಿರನ್ನ ಸುಖವನ್ನ ಪಟ್ಟವರು ಸ್ವಲ್ಪ ಬಹುಶಃ ಲಗುನ ಮದುವೆ ಆದವರಿಗೆ ಈ ನವಿರು ಸಿಗುವುದಿಲ್ಲ ಅಂತ ಅನಿಸ್ತದೆ ಇನ್ನ ದಾಂಪತ್ಯ ಗೆಲುವಿಗೆ ಅವಶ್ಯಕವಾದಂತಹ ಒಂದು ಮಾತನ್ನ ಅತ್ಯಂತ ಸುಂದರವಾಗಿ ಅವರಿಗೆ ಬಹುಶಃ ಅವರಿಗೆ ಲೈಕ್ ಆದಂತಹ ಕವನ ಸುಹಾಸ್ ಮತ್ತು ರಶ್ಮಿಯ ಫೋಟೋ ಹಾಕಿದ್ದಾರೆ ಅತ್ಯಂತ ಅಚ್ಚುಕಟ್ಟಾದ ಸುಂದರವಾದಂತಹ ಒಂದು ಫೋಟೋದ ಜೊತೆಗೆ ಅವರು ಬರೀತಾರೆ ಅತ್ಯಂತ ಸುಂದರವಾದ ಫೋಟೋ ಹಾಕಿ ನಾನು 10 ಸಲ ಸೋಲುತ್ತೇನೆ ನೀನು 1 ಸಲ ಸೋಲು ಹೆಂಡತಿಗೆ ಗಂಡ ಹೇಳುವ ಮಾತನ್ನು ತಿಳ್ಕೊಡ್ರೆ ಅಥವಾ ಗಂಡ ಹೆಂಡತಿಗೆ ಮಾತ ಗಂಡನ ಹೆಂಡತಿಗೆ ಹೇಳ್ಬೇಕಂತ ಏನಿಲ್ಲ ಹೆಂಡತಿನೂ ಗಂಡ ಹೇಳುವ ಮಾತ ಇದು ನಾನು 10 ಸಲ ಸೋಲುತ್ತೇನೆ ನೀನು 1 ಸಲ ಸೋಲು ಕೂಡಿ ಬಾಳೋಣ ಗೆಲುವು ನನಗೆ ಎಂಥ ಸುಂದರವಾದ ಮಾತುಗಳು ಅಂದರೆ ಬದುಕಿಗೆ ಅವಶ್ಯಕವಾದಂತಹ ಮಾತನ್ನ ನವಿರಾಗಿ ಕಟ್ಟಿಕೊಳ್ಳುವ ರೀತಿಗಳು ನಾನು 10 ಹೆಜ್ಜೆ ಹಿಂದೆ ಸರುವೆ ನೀನು 1 ಹೆಜ್ಜೆ ಮುಂದೆ ಸರಿ ದೂರದ ಅಥವಾ ದೂರದನ ನಾನು 10 ಹೆಜ್ಜೆ ಮುಂದೆ ಬಂದಿನಿ ನಾನು ಸ್ವಲ್ಪ ಹಿಂದೆ ಸರಿದ್ದೀನಿ ನೀನು ಮುಂದೆ ಬಾ ಇಬ್ಬರು ಕೂಡಿ ಸಾಗೋಣ ಜೊತೆ ಜೊತೆಯಾಗಿ ನಡೆಯೋಣ ಗುರಿಯು ನಮ್ಮದೇ ನಾನು 10 ಸಲ ನಿನ್ನ ಮುಟ್ಟುವೆ ನೀನು 1 ಸಲ ನನ್ನ ತಟ್ಟು ನನ್ನ ಮನಸ್ಸನ್ನು ನೀನು 1 ಸಲ ತಟ್ಟು ಸಾಕು ನಾನು 10 ಸಲ ನಿನ್ನ ಮುಟ್ಟುವೆ ನೀನು 1 ಸಲ ನನ್ನ ತಟ್ಟು ಕೂಡಿ ವಿರಮಿಸೋಣ ಸುಖವು ನಮ್ಮದು ನಾನು 10 ಸಲ ನಿನ್ನ ಕ್ಷಮಿಸುವೆ ನಾನು 10 ಸಲ ನಿನ್ನ ಕ್ಷಮಿಸುವೆ ನೀನು 1 ಸಲ ನನ್ನ ಕ್ಷಮಿಸು 1 ಸಲ ನನ್ನ ಕ್ಷಮಿಸು ಕೂಡಿ ಸಹಿಸೋಣ ಬಾಳೋಣ ಎಂಥ ಸುಂದರವಾದ ಮಾತುಗಳನ್ನು ಇಲ್ಲಿ ಹೇಳುತ್ತಾರೆ ಅಂತಂದರೆ ಒಂದು ಹೆಣ್ಣಿಗೊಂದು ಗಂಡು ಹೇಗೋ ಏನೋ ಹೊಂದಿಕೊಂಡು ಕಾಣದೊಂದ ಕನಸ ಕಂಡು ದುಃಖ ಹಗುರವೆನಿಸುತ್ತದೆ ಕೇಸನವರ ಮಾತು ಕೇಸನ ಸಿಂಹಸ್ವಾಮಿಯವರಂತಹ ಮಾತುಗಳು ಒಂದು ಹೆಣ್ಣಿಗೊಂದು ಗಂಡು ಹೇಗೋ ಏನೋ ಹೊಂದಿಕೊಂಡು ನಮ್ಮ ಬದುಕು ಅರೇಂಜ್ಡ್ ಮ್ಯಾರೇಜ್ ಅಂತ ನಾವೇನಂತೇವಲ್ಲ 99% ಆಫ್ ದಿ ಪೀಪಲ್ ನಾವೆಲ್ಲ ಅರೇಂಜ್ಡ್ ಮ್ಯಾರೇಜ್ದವರು ಏನಂತೇವಲ್ಲ ಗೊತ್ತೇ ಇರುವುದಿಲ್ಲ ಮದುವೆ ಆಗೋತನ ಹೆಂಡತಿಯಾರೋ ಗಂಡ ಯಾರೋ ಏನೋ ಗೊತ್ತೇ ಇರುವುದಿಲ್ಲ ಆವಾಗ ಶುರುವಾಗುವಂತಹ ಈ ದಾಂಪತ್ಯದಲ್ಲಿ ಪ್ರೇಮ ಆಗಬೇಕು ಪ್ರೇಮ ಆಗಿ ದಾಂಪತ್ಯ ಆಗಬಾರದು ದಾಂಪತ್ಯ ಆದಮೇಲೆ ಪ್ರೇಮ ಆಗಬೇಕು ಈ ದಾಂಪತ್ಯ ಪ್ರೇಮದಲ್ಲಿ ಬರುವಂತಹ ಮಾತು ಏನು ಅಂತಂದ್ರೆ ಒಂದು ಹೆಣ್ಣಿಗೊಂದು ಗಂಡು ಹೇಗೋ ಏನೋ ಹೊಂದಿಕೊಂಡು ಕಾಣದೊಂದ ಕನಸು ಕಂಡು ದುಃಖ ಹಗುರವಿರುತ್ತದೆ ಈ ರೀತಿಯಾಗಿ ನಾವು ಬದುಕಬೇಕಾಗಿದೆ ಅದನ್ನ ವಸ್ತ್ರದವರು ಬಹಳ ಸುಂದರವಾಗಿ ಹೇಳಿದ್ದಾರೆ ಮುಂದಿನ ಚುಟುಕು ಕವನಗಳಲ್ಲಿ ಅನೇಕ ಚಾಟಿಯೇಟ್ಗಳನ್ನು ನೀಡ್ತಾರೆ ಚಾಟಿಯೇಟು ನೀಡುವಂತಹ ಅಧಿಕಾರ ಕವಿಗಳಿಗೆ ಮಾತ್ರ ಇದೆ ನಾವು ಯಾರಿಗೆ ಬೇಕಾದ್ರೆ ಏನ್ ಬೇಕಾದ್ ಬರಿಬಹುದು ಕವಿಗಳು ಬರೆದು ಬಿಡಬಹುದು ಯಾಕಂತಂದ್ರೆ ಕವಿ ಗರಸು ಗಿರಸುಗಳ ಋಣವಿಲ್ಲ ಕುವೆಂಪು ಹೇಳ್ತಾರೆ ಕವಿಗೆ ಅರಸು ಗಿರಸುಗಳ ಋಣವಿಲ್ಲ ಯಾರೇನು ಭಯವಿಲ್ಲ ಋಣವಿಲ್ಲ ಕವಿಗೆ ಅರಸು ಗಿರಸುಗಳ ಋಣವಿಲ್ಲ ಅವನು ಅಗ್ನಿಮುಖಿ ಕವಿ ಅಗ್ನಿಮುಖಿ ಯಾಕಂತಂದ್ರೆ ಅವ ಅರಸುಗಳು ಯಾರು ಏನು ಋಣ ಇಲ್ಲ ಅಗ್ನಿಮುಖಿ ಅದಕ್ಕೆ ಅನೇಕ ಚುಟುಕು ಕವನಗಳಲ್ಲಿ ಅನೇಕ ಚಾಟಿಯೇಟ್ಗಳನ್ನು ನೀಡ್ತಾರೆ ಕಾನೂನು ಮತ್ತು ನ್ಯಾಯ ಅಂತ ಬರೀತಾ ಎಲ್ಲ ಕಾನೂನುಗಳು ನ್ಯಾಯಯುತವಲ್ಲ ಎಲ್ಲ ಕಾನೂನುಗಳು ನ್ಯಾಯಯುತವಲ್ಲ ನ್ಯಾಯಾಲಯದಲ್ಲಿ ಸಿಗುವ ನ್ಯಾಯ ಕಾನೂನು ನ್ಯಾಯ ಇದೆಲ್ಲರಿಗೂ ಗೊತ್ತಿದ್ದಂಥ ವಿಷಯ ಯಾಕಂದ್ರೆ ಕಾನೂನನ್ನು ನಾವೇ ಮಾಡಿದ್ದೇವೆ ನಾವು ಮಾಡಿದಂಥ ಕಾನೂನನ್ನು ನಾವು ಪಾಲಿಸಬೇಕು ಅಂತ ಹೇಳಲಿಕ್ಕೆ ನ್ಯಾಯಾಲಯ ಇದೆ ಹೀಗಾಗಿ ಅಲ್ಲಿ ಇರುವಂತಹ ಮಾತುಗಳನ್ನು ಕಾನೂನಿನ ಬಗ್ಗೆ ಹೇಳ್ತಾರೆ ಇನ್ನು ಕೊನೆಗೆ ಅವನ ಬಗ್ಗೆ ಬರೀತಾ ಬಹಳ ಸುಂದರವಾದಂತಹ ಒಂದು ಕವಿತೆಯನ್ನು ಬರ್ತಾರೆ ಇದು ನನಗೆ ಅತ್ಯಂತ ಮನಸ್ಸು ತಟ್ಟಿದ ಕವಿತೆ ಯಾಕಂತಂದ್ರೆ ಅವ್ವ ಎದೆಗೆ ಮುಟ್ಟದ ಮನುಷ್ಯನಿಲ್ಲ
प्रकाश तम तन दिन नान जो बहुश वेर सल मन के हम बंदे आव बहुत नंक आव बरदात हेतर मगुद्दा नोड़ नाम एंत मत एंत कल्पने भावने कल्पने नोड़ मगुद्दा नोड़ नाम प्रति उसी भारवागी अलियुत्त खाली नोट कण्णु तेरे नोड़ वाटर बेड मेले वाटर बेड मेले क्षणगणने विरमिसिद नम्मव्व एण्णे नीरु हाकिसिकोंडु जोळिगेयल्लि मलगिद मगुविन हागे अंत मगुविन हागे अंत अवरवनल्लि मगुवन्न काणुत्तारे देह बिद्दु होगिदे मत्ते एळलारद हागे देह बिद्दु होगिदे मत्ते एळलारद हागे बदुकबेकेंब हंबल मत्तेरडु दिन बदुकिसुत्तिदे ಬದುಕಬೇಕೆಂಬ ಹಂಬಲ ಮತ್ತೆರಡು ದಿನ ಬದುಕಿಸುತ್ತಿದೆ ಹಣತೆಗೆ ಬತ್ತಿ ಇದೆ ಮುಗಿಯುತ್ತಲಿದೆ ಎಣ್ಣೆ ಮುಗಿಯುತ್ತಲಿದೆ ಎಣ್ಣೆ ಹಾಕುತ್ತೇವೆ ಕೊಳವೆಯಿಂದ ರಾಜಸ್ಟೋವ್ ಫೀಡಿಂಗ್ ಮಾಡ್ತೇವೆ ಹಾಕುತ್ತೇವೆ ಕೊಳವೆಯಿಂದ ಪ್ರಜ್ವಲಿಸಲಿ ಜ್ಯೋತಿ ಹಣತೆ ಇರುವವರಿಗೆ ಇರು ತನಕ ಪ್ರಜ್ವಲಿಸಲಿ ಅಂತ ನಾವು ಕೊಳವೆಯಲ್ಲಿ ಆಹಾರವನ್ನು ಹಾಕ್ತೇವೆ ಅಂತ ಮನಸ್ಸಿಗೆ ತಟ್ಟಿದ ಮಾತುಗಳನ್ನು ವಸ್ತ್ರ ಇಲ್ಲಿ ಬರೀತಾರೆ ಇಂತಹ ಅತ್ಯಂತ ಸುಂದರವಾದಂತಹ ಒಂದು ಈ ಕವನ ಸಂಕಲನವನ್ನು ತಮ್ಮೆದುರಿಗೆ ಪರಿಚಯಿಸಲಿಕ್ಕೆ ನನಗೆ ತುಂಬ ಖುಷಿಯಾಯಿತು ಮತ್ತು ಹೆಮ್ಮೆ ಆಯಿತು ಇದು ನನಗೆ ಕೊಟ್ಟಂತಹ ಗೌರವ ಅಂತ ಅಂದ್ಕೊಳ್ತೇನೆ ಯಾಕಂತಂದರೆ ಇಂತಹ ಒಂದು ನ್ಯಾಯಮೂರ್ತಿಗಳೆದುರಿಗೆ ನ್ಯಾಯಾಧೀಶರೆದುರಿಗೆ ಸ್ವಾಮೀಜಿಯವರಿಗೆ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಇದು ನನಗೆ ಕೊಟ್ಟಂತಹ ಗೌರವ ಅಂತ ತಿಳ್ಕೊಳ್ತೇನೆ ವಸ್ತ್ರಧರವರು ಹೇಗೋ ಸುಹಾಸ್ ವಸ್ತ್ರದೀಗ ಉಪಜೀವನ ಪ್ರಾರಂಭ ಮಾಡಿದ್ದಾನೆ ಈ ಉಪಜೀವನಕ್ಕಾಗಿ ಪರದಾಡಬೇಕಾದಂಥ ಪರಿಸ್ಥಿತಿ ಇಲ್ಲ ಇನ್ನೂ ಅನೇಕ ಕವನ ಸಂಕಲನಗಳು ಇನ್ನೂ ಅನೇಕ ಸಾಹಿತ್ಯ ವಸ್ತ್ರದವರಿಂದ ಮೂಡಲಿ ಮತ್ತು ಪ್ರತಿಯೊಂದು ಕವನ ಸಂಕಲನವನ್ನು ಸಾಹಿತ್ಯವನ್ನು ಅವಲೋಕನ ಮಾಡಲಿಕ್ಕೆ ನನಗೆ ಹಚ್ಚಲಿ ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ ಧನ್ಯವಾದ